ನಮಸ್ಕಾರ ಎಲ್ಲರಿಗೂ. ನಾನು ಲಲಿತಾ. ನಮ್ಮ ವಾಕ್ಯದಲ್ಲಿ ನಾನು 770 ಹೆಸರುಗಳ ಅರ್ಥವನ್ನು ಹೇಳಿದ್ದೆ. ಇನ್ನು 771ರಿಂದ 780 ಮತ್ತು 10 ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ತುಂಬ ಸರಳವಾಗಿ ನಾನು ಲಲಿತಾ ದೇವಿಯ ನಾಮಗಳ ಅರ್ಥವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಯಾಕಂದರೆ ಎಲ್ಲರೂ ಈ ದೇವಿಯ ಸಹಸ್ರನಾಮವನ್ನು ಹೇಳ್ತಾ ಇರೋದರಿಂದ ಅರ್ಥ ಗುರ್ತಾಗಲಿ, ಪ್ರತಿಯೊಂದು ಹೆಸರಿನ ಅರ್ಥ ಗುರ್ತಾಗಲಿ ಅನ್ನುವಂತಹ ಒಂದು ಕಾರಣಕ್ಕೆ ನಾನು ಸರಳವಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ. ನಾನು ಹೇಳಿದ್ದು ಪ್ರಿಯವ್ರತ, ಅಲ್ಲಿವರೆಗೂ ನಾನು ಹೇಳಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ದುರಾರಾಧ್ಯ, ದುರಾದರ್ಶ, ಪಾಟಲಿ ಕುಸುಮಪ್ರಿಯ, ಮಹತಿ ಮೇರುನಿಲಯ ಮಂದಾರ ಕುಸುಮಪ್ರಿಯ, ವಿರಾರಾಧ್ಯ, ವಿರಾಡ್ ರೂಪ, ವಿರಜ, ವಿಶ್ವತೋಮುಖಿ, ಅಲ್ಲಿವರೆಗೂ ಅಂತಂದರೆ ಮತ್ತೆ 10 ಹೆಸರುಗಳಾಯಿತು. ಈಗ ದುರಾರಾಧ್ಯ ಅಂದರೆ ದೇವಿಯನ್ನು ಕಷ್ಟದಿಂದಲೂ ಕೂಡ ನಾವು ಪೂಜಿಸಲು ಶಕ್ಯಳು ಅನ್ನುವಂಥದ್ದು. ನಾವು ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಾವು ಸರಳವಾಗಿಯೂ ನಾವು ದೇವಿಯನ್ನು ಪೂಜಿಸಿ ಅವಳನ್ನು ಒಲಿಸ್ಕೋಬಹುದು. ಹಾಗೂ ಕಷ್ಟದಿಂದಲಾದರೂ ನಾವು ಅವಳ ದೇವಿಯನ್ನು ಪೂಜಿಸಿಕೊಂಡು ನಾವು ಅವಳನ್ನು ಒಲಿಸ್ಕೋಬಹುದು ಅನ್ನುವಂಥದ್ದು. ದುರಾದರ್ಶ ಅಂದರೆ ಸ್ವಾಧೀನಪಡಿಸಿಕೊಳ್ಳಲು ಇವಳು ಅಶಕ್ತಳು, ಅಂದರೆ ಇವಳನ್ನು ನಾವು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಸರಳವಾಗಿ ದೇವಿ ನಮಗೆ ಸಿಗೋದಿಲ್ಲ. ಇವಳನ್ನು ಬಹಳಷ್ಟು ನಾವು ಕಷ್ಟಪಟ್ಟೇ ನಾವು ಒಲಿಸ್ಕೋಬೇಕು ಅನ್ನುವಂಥದ್ದು. ಪಾಟಲಿ ಕುಸುಮಪ್ರಿಯ ಅಂದರೆ ಪಾಟಲಿ ಪುಷ್ಪ ಅನ್ನುವಂಥದ್ದು ಒಂದು ಪುಷ್ಪ. ಅಂತಹ ಒಂದು ಪುಷ್ಪವನ್ನು ಅಂದರೆ ಹೂವನ್ನು ಈ ದೇವಿ ಬಹಳಷ್ಟು ಇಷ್ಟಪಡ್ತಾಳೆ, ಪ್ರೀತಿಸ್ತಾಳೆ ಅನ್ನುವಂಥದ್ದು. ಮಹತಿ ಅಂತಂದರೆ ದೊಡ್ಡ ಪ್ರಮಾಣ ಉಳ್ಳಂಥವಳು, ಅಂದರೆ ಮೇರು ಪರ್ವತದಂಥವಳು ಇವಳು ಅಂತ ಅನ್ನುವಂಥದ್ದು. ಇಲ್ಲಿ ಅಂದರೆ ಎಲ್ಲ ರೀತಿಯಿಂದಲೂ ಇವಳು ದೊಡ್ಡತನವನ್ನೇ ಹೊಂದಿದಂತಹ ದೇವಿ, ದೊಡ್ಡ ಪ್ರಮಾಣವನ್ನು ಹೊಂದಿದಂತಹ ದೇವಿ ಅನ್ನುವಂಥದ್ದು. ಮೇರುನಿಲಯ ಅಂದರೆ ಮೇರು ಪರ್ವತದಲ್ಲಿ ವಾಸಿಸುವಂಥವಳು, ಪರ್ವತದಲ್ಲಿ ಇವಳ ವಾಸ ಅನ್ನುವಂಥದ್ದು ಯಾವುದಂದ್ರೆ ಮೇರು ಪರ್ವತ. ಮಂದಾರ ಕುಸುಮಪ್ರಿಯ ಅಂದರೆ ಮಂದಾರ ಪುಷ್ಪವನ್ನು ಈ ದೇವಿ ಪ್ರೀತಿಸ್ತಕ್ಕಂಥವಳು. ಪುಷ್ಪದ ಹೆಸರು ಮಂದಾರ ಪುಷ್ಪ ಅಂತ ಹೇಳಿ ಅಂತಹ ಒಂದು ಪುಷ್ಪವನ್ನು ಈ ದೇವಿ ಪ್ರೀತಿಸ್ತಕ್ಕಂಥವಳು ಅಂಥೇಳಿ. ವಿರಾರಾಧ್ಯ ಅಂದರೆ ಭಾವನೆಯಿಂದ, ಅಂದರೆ ಯಾರು ಇವಳನ್ನು ಪೂಜೆ ಮಾಡ್ತಾರಲ್ಲ ಅಂಥವರ ಭಾವನೆಯನ್ನು ಇವರು ಇವಳು ಗೌರವಿಸ್ತಾಳೆ ಅನ್ನುವಂಥದ್ದು. ಅಂಥವರಿಂದ ಇವಳು ಪೂಜೆಯನ್ನು ತಕ್ಕೋತಾಳೆ ಅನ್ನುವಂಥದ್ದು. ವಿರಾಡ್ ರೂಪ ಅಂದರೆ ಸ್ಥಾವರಗಳಿಂದ ಇವಳು ವಿಶ್ವರೂಪಳು ಅಂಥೇಳಿ. ನಾವೇನು ಸ್ಥಾವರ, ಅಣು, ಜಂಗಮಾದಿಗಳು ಅಂತ ಹೇಳಿ ಕರಿತೇವಲ್ಲ, ಎಲ್ಲ ಪ್ರತಿಯೊಂದು ಅಣು ಅಣುವಿನಲ್ಲಿ ಇರ್ತಕ್ಕಂಥವಳು. ಹಾಗಾಗಿ ಇವಳು ವಿಶ್ವರೂಪಳು ಅನ್ನುವಂಥದ್ದು. ವಿರಜ ಅಂದರೆ ಪಾಪವಿಲ್ಲದವಳು, ಈ ದೇವಿಗೆ ಯಾವುದೇ ರೀತಿಯ ಪಾಪಗಳು ಅಂಟೋದಿಲ್ಲ, ಪಾಪ ಯಾವುದೇ ರೀತಿಯ ಪಾಪ ಕರ್ಮಗಳು ಇಲ್ಲದಂಥವಳು ಅನ್ನುವಂಥದ್ದು. ವಿಶ್ವತೋಮುಖಿ ಅಂತಂದರೆ ಎಲ್ಲ ಕಡೆಯಲ್ಲೂ ಮುಖಗಳು ಇರತಕ್ಕಂಥವಳು ಅನ್ನುವಂಥದ್ದು ಇಲ್ಲಿ ಅರ್ಥ. ನಾನು ಮುಂದಿನ ವಿಡಿಯೋದಲ್ಲಿ 10 ಹೆಸರುಗಳೊಂದಿಗೆ ಬರ್ತೀನಿ. ಧನ್ಯವಾದಗಳು.